ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗಿಣಿವಾರದಲ್ಲಿ ಕೊಡಚಾದ್ರಿ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ವಸತಿ ಶಾಲಾ ಆವರಣದಲ್ಲಿ ಗುರು ವಂದನೆ ಹಾಗೂ ಸಾವಯವ ಕೃಷಿ ಅಡಿಗೆ ನಮ್ಮ ನಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. कार्यक्रम दिव्य सानिध्यव मळली मठद डॉक्टर गुरु नागभूषण शिवाचार्य स्वामीजी वहिसिकोंडिद्दरु. कार्यक्रम के चालने नीडि श्री समाजदल्लि मत्तोब्बरिगे आकर्षणीय बदलिगे आदर्शवागुवुदरिंद इतिहास सृष्टियागुत्तदे. परिपूर्ण बदुकिगागि बेकिरुवुदु पदवीगळल्ल, बदलागि पवित्रवाद मनस्सुगळु. हृदय वैशाल्यते अगत्यवागिदे. ಮನಸು ಸಕಾರಾತ್ಮಕವಾಗಿ ಒಳ್ಳೆಯದನ್ನ ಚಿಂತಿಸುತ್ತಾ ಹೋದಲ್ಲಿ ಬದುಕಿನ ಮಾರ್ಗ ಸುಗಮವಾಗುತ್ತದೆ ಎಂದು ತಿಳಿಸಿದರು. ಒಂದು ಮಾತು ಹೇಳಿದರು, ಪ್ರಕಾಶಕ್ಕೆ ಏನಾದರೂ ಸಣ್ಣ ಪುಟ್ಟ ಇಲ್ಲಿ ದೋಷಗಳು ಆಗ್ತಾ ಇದ್ದವು ಅಂದ್ರೆ ಆ ತಕ್ಷಣದಲ್ಲಿ ಗುರುಗಳನ್ನು ಸ್ಮರಣೆ ಮಾಡಿದಾಗ ಗುರುವಿನ ಪಾದ ಸ್ಪರ್ಶ ಆದಾಗ ಆ ಎಲ್ಲ ಕೆಲಸ ಆಗ್ತಾ ಇದನು ಅಂತ ಏನು ನಂಬಿಕೆ ಇಟ್ಕೊಂಡಿದ್ದಾರಲ್ಲ ಆ ನಂಬಿಕೆನೇ ಇಷ್ಟೆಲ್ಲಕ್ಕೂ ಕಾರಣ ಅನ್ನುವಂಥದ್ದನ್ನು ಇಲ್ಲಿ ಸ್ಮರಿಸಬೇಕಾಗ್ತದೆ. ಬದುಕಿನಲ್ಲಿ ಅತ್ಯಂತ ಅವಶ್ಯವಾದದ್ದು ಯಾವುದಂದ್ರೆ ನಂಬಿಕೆ. ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ಕೊಡಚಾದ್ರಿ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಕೆಆರ್ ಪ್ರಕಾಶ್ ವಹಿಸಿದ್ದರು. ವೇದಿಕೆಯಲ್ಲಿ ಸಾವಯವ ಪ್ರಗತಿಪರ ಕೃಷಿಕ ಸೀತಾರಾಮ್ ಕುರುವರಿ, ಕೋಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಜೀವಿ, ಧನುಷ್ ಮೊದಲಾದವರು ಉಪಸ್ಥಿತರಿದ್ದರು. ನೈನ್ ಕನ್ನಡ ಸಾಗರ.